ಇವತ್ತಿನ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಕ್ವಶನ್ಗೆ ನಾನು ನಿಮಗೆ ಕರೆಕ್ಟಾಗಿ ಆನ್ಸರ್ ಮಾಡ್ತೀನಿ. ಸೊ ಫಸ್ಟ್ ಕ್ವಶನ್ ಬಂದು ಥೈರಾಯ್ಡ್ ಇದ್ದರೆ ಮಕ್ಕಳಾಗುತ್ತೋ ಇಲ್ವೋ, ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ಬೈ ಚಾನ್ಸ್ ಪ್ರೆಗ್ನೆನ್ಸಿಲಿದ್ದಾಗ ಸೆಂಟ್ರಲ್ಲಿ ಥೈರಾಯ್ಡ್ ಬಂದರೆ ಏನು ಮಾಡಬೇಕು, ಸೊ ಅದರಿಂದ ಬೇಬಿಗೆ ಏನಾದರೂ ಎಫೆಕ್ಟ್ ಇದೆಯಾ, ಅದಕ್ಕೆ ಸೊಲ್ಯೂಷನ್ ಏನು, ಎಲ್ಲದನ್ನು ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು ಅನುಷಾ, ಬೆಂಗಳೂರಿಂದ ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀನಿ. ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಟಾಪಿಕ್ಕಿಗೆ ಬರೋದಾದರೆ, ಈಗಿನ ನಮ್ಮ ಸುತ್ತಮುತ್ತಲಿನ ವಾತಾವರಣ, ನಾವು ತೊಗೊಳ್ಳುವಂತಹ ಫುಡ್, ನಾವು ತೊಗೊಳ್ಳುವಂತಹ ಸ್ಟ್ರೆಸ್ಸು, ಅದು ಫ್ಯಾಮಿಲಿಯಿಂದನಾದರೂ ಆಗಿರ್ಬೋದು, ನಮ್ಮ ವರ್ಕ್ ಇಂದನೂ ಸ್ಟ್ರೆಸ್ ಆಗಿರ್ಬೋದು. ಸೊ ಈ ಸ್ಟ್ರೆಸ್ ಯುಗದಲ್ಲಿ ಈ ಥರ ಹಾರ್ಮೋನ್ ರಿಲೇಟೆಡ್ ಕಾಯಿಲೆಗಳು ತುಂಬ ಜಾಸ್ತಿ ಆಗಿದೆ. ಸೊ ಅದರಲ್ಲೂ ಥೈರಾಯ್ಡ್ ಕೂಡ ಒಂದು ಮೇನ್ ಕಾಯಿಲೆ ಅಂತಲೇ ಹೇಳ್ಬೋದು. ಸೊ ಏನಪ್ಪ ಅಂತಂದರೆ, 8 ಜನ ಹೆಣ್ಮಕ್ಕಳಲ್ಲಿ ಒಂದು ಹೆಣ್ಣು ಮಗು ಈ ಕಾಯಿಲೆಯಿಂದ ಸಫರ್ ಆಗ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳೋಕ್ಕೆ ಹೋಗಲ್ಲ, ಬಿಕಾಸ್ ಇದರದ್ದು ಏನಿಂದ ಈ ಥರ ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತೆ, ಇದರ ಸಿಂಪ್ಟಮ್ಸ್ಗಳೇನು, ಇದಕ್ಕೆ ಏನು ಸೊಲ್ಯೂಷನ್ನು, ಹೋಮ್ ರೆಮಿಡೀಸ್ ಏನು, ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು, ಎಲ್ಲದನ್ನು ಕೂಡ ನಾನು ಕಂಪ್ಲೀಟಾಗಿ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಾನು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ಇವತ್ತಿನ ಕ್ವೆಶನ್ ಬಂದುಬಿಟ್ಟು, ಥೈರಾಯ್ಡ್ ಇದ್ದರೆ ಮಕ್ಕಳಾಗುತ್ತೋ ಇಲ್ಲ. ಸೊ ಫಸ್ಟ್ ಕ್ವೆಶನ್ಗೆ ನಾನು ಆನ್ಸರ್ ಮಾಡಿಬಿಡ್ತೀನಿ, ಹೌದು, ಥೈರಾಯ್ಡ್ ಇದ್ದರೆ ಮಕ್ಕಳಾಗಲ್ಲ. ಆನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಏನಪ್ಪ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತಂದರೆ, ಸೊ ಫಸ್ಟು ಬಂದುಬಿಟ್ಟು ಏನಕ್ಕೆ ಮಕ್ಕಳಾಗಲ್ಲ ಅಂತಂದರೆ, ಸೊ ಗೊತ್ತಿರುತ್ತೆ ನಾವು ಥೈರಾಯ್ಡಿಂದ ಸಫರ್ ಮಾಡ್ತಾ ಇದ್ದೀವಿ ಅಂತಂದರೆ, ಅದು ನಮ್ಮ ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಸೊ TSH ಹಾರ್ಮೋನ್ ಅಂದರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ನ ಸೆಕ್ರೀಟ್ ಮಾಡ್ತಾ ಇರುತ್ತೆ. ಸೊ ಯಾರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ, ಈ ಹಾರ್ಮೋನ್ ಒನ್ಸ್ ಜಾಸ್ತಿ ಸೆಕ್ರೀಟ್ ಆಗ್ತಾ ಇರುತ್ತೆ ಇಲ್ಲ ಕಮ್ಮಿ ಸೆಕ್ರೀಟ್ ಆಗ್ತಾ ಇರುತ್ತೆ, ಇದು ತುಂಬ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸೊ ಇದು ಒನ್ಸ್ ರೆಗ್ಯುಲರ್ ಇಲ್ಲ ಅಂದಾಗ, ಇದು ಓವರ್ಆಲ್ ಬಾಡಿ ಫಂಕ್ಷನ್ಸ್ನ ಕಂಟ್ರೋಲ್ ಮಾಡೋದ್ರಿಂದ, ಸೊ ಅದು ನಮ್ಮ ಓವರ್ಆಲ್ ಬಾಡಿ ಫಂಕ್ಷನ್ನಲ್ಲಿ ಡೈರೆಕ್ಟ್ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಓವರ್ಆಲ್ ಬಾಡಿ ಫಂಕ್ಷನ್ ಅಂದ ತಕ್ಷಣ ರಿಪ್ರೊಡಕ್ಟಿವ್ ಸಿಸ್ಟಮ್ ಕೂಡ ಒಂದು. ಸೊ ನೀವು ಈ ಥೈರಾಯ್ಡ್ ನಾರ್ಮಲ್ ಇಲ್ಲ ಅಂತಂದಾಗ, ಸೊ ನಿಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ ಮೇಲೂ ಕೂಡ ಇದು ಡೈರೆಕ್ಟ್ ಇಂಪ್ಯಾಕ್ಟ್ ಬಿದ್ದುಬಿಟ್ಟು ನಿಮಗೆ ಪ್ರೆಗ್ನೆನ್ಸಿ ಚಾನ್ಸಸ್ನ ಕಮ್ಮಿ ಮಾಡೋದಿರ್ಬೋದು, ಸೊ ಅಥವಾ ನೀವು ಪ್ರೆಗ್ನೆಂಟ್ ಆಗದಲೇ ತಡೆಯೋದು ಇರ್ಬೋದು, ಸೊ ಇದೆಲ್ಲನೂ ಕೂಡ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸೆಕೆಂಡ್ ಕಾಸ್ ಏನಪ್ಪ ಅಂತಂದರೆ, ಸೊ ಇದು ಥೈರಾಯ್ಡ್ದು ಮೇನ್ ಸಿಂಪ್ಟಮ್ ಬಂದುಬಿಟ್ಟು ಇರ್ರೆಗ್ಯುಲರ್ ಪೀರಿಯಡ್ಸ್. ಸೊ ಪೀರಿಯಡ್ಸ್ ನಿಮ್ಮದು ರೆಗ್ಯುಲರ್ ಆಗಿರಲ್ಲ. ಯಾವಾಗ ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಆಗಿರಲ್ವೋ, ಸೊ ಆವಾಗ ನಿಮ್ಮದು ಓವ್ಯುಲೇಷನ್ ಪೀರಿಯಡ್ ಆಗಿರ್ಬೋದು, ಸೇಫ್ ಪ್ರೆಗ್ನೆನ್ಸಿ ಪೀರಿಯಡ್ ಆಗಿರ್ಬೋದು, ಅನ್ಸೇಫ್ ಪ್ರೆಗ್ನೆನ್ಸಿ ಪೀರಿಯಡ್, ಸೊ ಈ ಯಾವ ಪೀರಿಯಡ್ನು ನೀವು ಟ್ರ್ಯಾಕ್ ಮಾಡೋಕ್ಕೆ ಆಗಲ್ಲ. ಸೊ ಆವಾಗ ಓವ್ಯುಲೇಷನ್ ಪೀರಿಯಡ್ ನೀವು ಕೆಲವೊಂದು ಸಲ ಆಗುತ್ತೆ, ಕೆಲವು ಓವ್ಯುಲೇಷನ್ ಟೈಮ್ಗಳು ಆಗಲ್ಲ. ಸೊ ಒನ್ಸ್ ಇದು ಪೀರಿಯಡ್ಸ್ ಯಾವಾಗ ನಿಮ್ಗೆ ಇರ್ರೆಗ್ಯುಲರ್ ಇರುತ್ತೋ ಇದು ಯಾವುದೂ ಕೂಡ ಕರೆಕ್ಟಾಗಿ ಆಗ್ತಿರಲ್ಲ. ಸೊ ಓವ್ಯುಲೇಷನ್ ಪೀರಿಯಡ್ ಅದು ಕರೆಕ್ಟಾಗಿ ಇಲ್ಲ ಅಂದಾಗ ನಿಮಗೆ ಮಕ್ಕಳಾಗೋ ಚಾನ್ಸಸ್ ಕೂಡ ತುಂಬ ಕಮ್ಮಿ ಇರುತ್ತೆ. ಸೊ ಹಾಗಿದ್ರೆ ಥೈರಾಯ್ಡ್ ಇದ್ದರೆ ನಮಗೆ ಮಕ್ಕಳಾಗದೇ ಇಲ್ವಾ, ಅಂದರೆ ನಮಗೆ ಮಗು ಮಾಡ್ಕೊಳ್ಳೋ ಚಾನ್ಸ್ ಇರೋದೇ ಇಲ್ವಾ, ಏನದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಹೇಳಿದ್ರೆ, ಸೊ ನೀವು ಒನ್ಸ್ ಮೆಂಟಲಿ ಅಥವಾ ಫಿಸಿಕಲಿ ಯಾವಾಗ ಮಗು ಬೇಕು ಅಂತ ನೀವು ಫಿಕ್ಸ್ ಆಗ್ತಿರೋ, ಸೊ ಫಸ್ಟ್ ಕೆಲಸ ನೀವೇನು ಮಾಡಬೇಕು ಅಂದರೆ ಹೋಗಿ ಇಮ್ಮಿಡಿಯೇಟಾಗಿ ನೀವು ಥೈರಾಯ್ಡ್ ಟೆಸ್ಟ್, ಫಸ್ಟ್ ಕೆಲಸ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊಂಡು ಬಂದಬೇಕು. ಯಾವಾಗ ನಿಮ್ಮದು ಥೈರಾಯ್ಡ್ ಲೆವೆಲ್ಸ್ ಎಲ್ಲ ನಾರ್ಮಲ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂದಾಗ ನೀವು ಆರಾಮಾಗಿ ಕನ್ಸೀವ್ ಆಗೋಕ್ಕೆ ನೀವು ಟ್ರೈ ಮಾಡ್ಬೋದು. ಬೈ ಚಾನ್ಸ್ ಏನಾದರೂ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಹೈಪೋ ಅಥವಾ ಹೈಪರ್ ಏನಾದರೂ ಪರವಾಗಿಲ್ಲ, ಪ್ರಾಬ್ಲಮ್ ಇದೆ ಅಂತ ಗೊತ್ತಾದಾಗ ಫಿಸಿಷಿಯನ್ ಮೆಡಿಸನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ, ಆ ಮೆಡಿಸನ್ನ ತೊಗೋಬೋದು. ಆಮೇಲೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಒಂದು ಹೋಮ್ ರೆಮಿಡೀಸ್ಗಳನ್ನು ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಇನ್ನೊಂದು ವಿಡಿಯೋ ಶೇರ್ ಮಾಡಿದ್ದೀನಿ, 1 ತಿಂಗಳಲ್ಲೇ ನಿಮ್ಮ ಥೈರಾಯ್ಡ್ ಲೆವೆಲ್ನ ನಾರ್ಮಲ್ ಆಗಿ ಹೇಗೆ ತರೋದು ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಆ ವಿಡಿಯೋನೂ ಹೋಗಿ ನೋಡಿ, ಕೆಲವೊಂದು ಹೋಮ್ ರೆಮಿಡೀಸ್ಗಳು, ಮೆಡಿಸಿನ್ಸ್ಗಳು ಎಲ್ಲನೂ ತೊಗೊಂಡು ನಿಮ್ಮ ಥೈರಾಯ್ಡ್ ಲೆವೆಲ್ನ ನಾರ್ಮಲೈಸ್ ಮಾಡಿಕೊಂಡು ದೆನ್ ನೀವು ಕನ್ಸೀವ್ ಆಗೋಕ್ಕೆ ಟ್ರೈ ಮಾಡ್ಬೋದು. ಸೊ ಏನಪ್ಪ ಅಂದರೆ ಯಾಕೆ ಮಾಡಿಸ್ಕೋಬೇಕು ಅಂದರೆ, ಕೆಲವರಿಗೆ ಈ ಥೈರಾಯ್ಡ್ ಸಿಂಪ್ಟಮ್ಸ್ಗಳು ಗೊತ್ತಾಗುತ್ತೆ, ಕೆಲವರಿಗೆ ಗೊತ್ತಾಗಲ್ಲ. ಬೈ ಚಾನ್ಸ್ ನೀವು ಥೈರಾಯ್ಡ್ ಅಂಡರಲ್ಲಿದ್ದರೆ, ಸೊ ನೀವೇನಾದರೂ ಕನ್ಸೀವ್ ಆಗಕ್ಕೆ ಟ್ರೈ ಮಾಡಿದ್ರೆ, ಸೊ
ಕೆಲವು ಸಲ ರೇರ್ ಕಂಡೀಷನ್, 100 ಒಬ್ಬರು ಇಬ್ಬರಿಗೆ ಕನ್ಸಿವ್ ಆಗ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಅವಾಗ ಏನಾಗುತ್ತೆ, ಮಿಸ್ ಕ್ಯಾರೇಜ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಇದರಿಂದ ಬೇಬಿಗೂ ಕೂಡ ಎಫೆಕ್ಟ್ ಆಗುತ್ತೆ, ಪ್ರೀಮೆಚೂರ್ ಬೇಬಿ ಹುಟ್ಟೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಲೋ ಬರ್ತ್ ವೆಯ್ಟ್ ಇರುತ್ತೆ. ಸೊ ಇದೆಲ್ಲ ಕಾಂಪ್ಲಿಕೇಶನ್ ತಯಾರೋದ್ರಿಂದ ನಿಮ್ಮ ಮಗು ಮೇಲಾಗಿರ್ಬೋದು, ನಿಮ್ಮ ಮೇಲಾಗಿರ್ಬೋದು ಡೈರೆಕ್ಟ್ ಇಂಪ್ಯಾಕ್ಟ್ ಬಿದ್ದೇ ಬೀಳುತ್ತೆ. ಸೊ ಇದು ಸೆಕೆಂಡ್ರಿ, ಅಂದರೆ ಬೈ ಚಾನ್ಸ್ ನೀವೇನಾದರೂ ಕನ್ಸೀವ್ ಆದರೆ ಆಗೋ ಚಾನ್ಸಸ್. ಸೊ ಇನ್ನು ಮೋಸ್ಟ್ ಕೇಸಸಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ಕನ್ಸೀವ್ ಆಗೋದೇ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ನಿಮ್ಮ ಥೈರಾಯ್ಡ್ ಲೆವೆಲ್ನ ನೀವು ನಾರ್ಮಲೈಸ್ ಮಾಡಿಕೊಂಡು ದೆನ್ ಯು ಕ್ಯಾನ್ ಗೋ ಫಾರ್ ದ ಪ್ರೆಗ್ನೆನ್ಸಿ. ಈ ಏನಪ್ಪ ಅಂತಂದರೆ, ಥೈರಾಯ್ಡು ವಾಸಿನಿ ಮಾಡದೇ ಇರುವಂತಹ ಕಾಯಿಲೆ ಅಲ್ಲ. ನೀವು ಆರಾಮಾಗಿ ಒಂದು ಹೆಲ್ದಿ ಡಯೆಟನ್ನು ಫಾಲೋ ಮಾಡಿಕೊಂಡು, ಸೊ ಡಾಕ್ಟ್ರ್ ಹೇಳಿರೋ ಥರ ನಡ್ಕೊಂಡ್ರೆ ನಿಮ್ಮ ಥೈರಾಯ್ಡ್ ಲೆವೆಲ್ನ ಆರಾಮಾಗಿ ನೀವು ಕಂಟ್ರೋಲ್ ಮಾಡ್ಕೋಬೋದು. ಸೊ ಇದೇನಂಥ ದೊಡ್ಡ ಕಾಯಿಲೆ ಏನಲ್ಲ. ನೆಕ್ಸ್ಟ್ ಕ್ವಶನ್ ಬಂದು, ಬೈ ಚಾನ್ಸ್ ಈಗೇನಪ್ಪ ಎಲ್ಲ ನಾರ್ಮಲ್ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಏನು ಇಲ್ಲ, ಎಲ್ಲ ನಾರ್ಮಲ್ ಇದೆ, ನಾನು ಕನ್ಸೀವ್ ಕೂಡ ಆಗಿದ್ದೀನಿ ಅಂದ ಮೇಲೆ ಇಲ್ಲಿ ಥೈರಾಯ್ಡ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೋಡಿರ್ತೀರ ನೀವು ಪ್ರೆಗ್ನೆನ್ಸಿಲಿದ್ದಾಗ ಆಲ್ಮೋಸ್ಟ್ 2-3 times ಈ ಥೈರಾಯ್ಡ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಇದೆಲ್ಲನೂ ಟೆಸ್ಟ್ ಮಾಡಿಸ್ತಾರೆ. ಯೂಶ್ವಲಿ ಎಲ್ಲ ಹಾಸ್ಪಿಟಲ್ ಮಾಡೇ ಮಾಡ್ತಾರೆ. ಸೊ ಅದನ್ನಂತೂ ಮಾಡೇ ಮಾಡ್ತೀವಿ, ಬಟ್ ತುಂಬ ಜನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಈ ವಿಷಯನ. ಸೊ ಏನಾಗಲ್ಲ ಬಿಡು, ಹೆಂಗೋ ನಾನು ಕನ್ಸೀವ್ ಆಗಿದ್ದೀನಿ, ಸೊ ಇನ್ಮೇಲೆ ಏನೂ ಆಗಲ್ಲ ನನಗೆ ಅಂತ ಅದನ್ನು ಯಾರೂ ಕೂಡ ನೀವು ತಲೆಯಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಬಿಕಾಸ್ ಈ ಥೈರಾಯ್ಡು ನೀವು ಪ್ರೆಗ್ನೆನ್ಸಿಲಿದ್ದಾಗ ನೀವೇನಾದರೂ ಅದಕ್ಕೆ ಏನು ಮೆಡಿಕೇಷನ್ ಇರುತ್ತೆ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅದನ್ನು ತೊಗೊಳ್ದಲ್ಲೇ ನೀವು ನೆಗ್ಲೆಕ್ಟ್ ಮಾಡಿದ್ದೀರಾ ಅಂದರೆ ಇದ್ರದ್ದು ಪರಿಣಾಮ ಡೈರೆಕ್ಟ್ ನಿಮ್ಮ ಮಗು ಮೇಲೆ ಬಿದ್ದೇ ಬೀಳುತ್ತೆ. ಸೊ ಒಂದಂತೂ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೊಂದು ನಾನು ಹೇಳ್ದಂಗೆ ಲೋ ಬರ್ತ್ ವೆಯ್ಟ್, ಅದು ನಾರ್ಮಲ್ ಬರ್ತ್ ವೆಯ್ಟ್ ಏನಿರುತ್ತಲ್ಲ, ಸೊ ಅದಕ್ಕಿಂತ ತುಂಬ ಲೋ ಆಗಿ ಹುಟ್ಟೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಮಗುದು IQ ಲೆವೆಲ್ ಕಮ್ಮಿ ಆಗುತ್ತೆ. ಸೊ ಇಂಟೆಲಿಜೆನ್ಸ್ ಲೆವೆಲ್ ಅಂತ ಹೇಳ್ತೀವಲ್ಲ, ಸೊ ಅದರ ಡೆವಲಪ್ಮೆಂಟ್ ಮಗು ಹೊಟ್ಟೆಲಿದ್ದಾಗಲೇ ಅದರ IQ ಲೆವೆಲ್ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಮಗು ಮೇಲೆ ಖಂಡಿತ ಇದ್ರ ಎಫೆಕ್ಟ್ ಆಗೇ ಆಗುತ್ತೆ. ಹಾಗಾಗಿ ನೀವು ಪ್ರೆಗ್ನೆನ್ಸಿಲಿದ್ದಾಗಲೂ ಕೂಡ ಥೈರಾಯ್ಡ್ನ ನೀವು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ. ಸೊ ಡಾಕ್ಟ್ರ್ ಏನು ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ನಾನು ಆಲ್ರೆಡಿ ಕನ್ಸಿವ್ ಆಗಿದ್ದೀನಿ ಅಂತ ಹೇಳಿಬಿಟ್ಟು ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬಿಡಿ. ಸೊ ಅವ್ರು ಏನು ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ಒಂದು ಹೆಲ್ದಿ ಡಯೆಟ್ ಆಗಿರ್ಬೋದು, ಎಲ್ಲದನ್ನೂ ಕೂಡ ನೀವು ಫಾಲೋ ಮಾಡಲೇಬೇಕಾಗತ್ತೆ. ಸೊ ಇನ್ನೊಂದು ಲಾಸ್ಟಲ್ಲಿ ನಾನೊಂದು ಪಾಯಿಂಟ್ ಹೇಳಲೇಬೇಕು. ಸೊ ಪ್ರೀ ಪ್ರೆಗ್ನೆನ್ಸಿ, ಪೋಸ್ಟ್ ಪ್ರೆಗ್ನೆನ್ಸಿ, ಈ ಮೂರು ಪೀರಿಯಡ್ನ ನೀವು ನೀಟಾಗಿ ನೋಡ್ಕೊಳ್ಳೇಬೇಕು. ಯಾಕಂದರೆ ಈ ಮೂರು ಪೀರಿಯಡಲ್ಲಿ ಈ ಥರ ಹಾರ್ಮೋನ್ ರಿಲೇಟೆಡ್ ಇಶ್ಯೂಸ್ಗಳು, ಥೈರಾಯ್ಡ್ ಆಗಿರ್ಬೋದು, ಈ ಥರ ಪ್ರಾಬ್ಲಮ್ಸ್ಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಈ ಟೈಮಲ್ಲಿ ನಮ್ಮ ಹಾರ್ಮೋನಲ್ ಚೇಂಜಸ್ಗಳು ಆಗೋಷ್ಟು ಬೇರೆ ಯಾವ ಟೈಮಲ್ಲೂ ಹಾರ್ಮೋನಲ್ ಚೇಂಜಸ್ ಆಗೋದಿಲ್ಲ. ಒಂದು ಅದು. ಇನ್ನೊಂದು ಏನಪ್ಪ ಅಂತಂದರೆ, ಈ ಮೂರು ಪೀರಿಯಡಲ್ಲಿ ಏನಾಗುತ್ತೆ ಅಂದರೆ, ಜಸ್ಟ್ ಥೈರಾಯ್ಡು ನಿಮ್ಮ ಮೇಲೆ ಮಾತ್ರ ಅಲ್ಲದೆ ನಿಮ್ಮ ಮಗು ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಪ್ರೆಗ್ನೆನ್ಸಿಲಿದ್ದಾಗ ಹೊಟ್ಟೆಲಿರುತ್ತೆ ಮಗು, ಪೋಸ್ಟ್ ಪ್ರೆಗ್ನೆನ್ಸಿಲಿ ನೀವು ಮಗುಗೆ ಫೀಡ್ ಮಾಡ್ತಾ ಇರ್ತೀರ, ಆ ಫೀಡಿಂದನೂ ಮಗು ಮೇಲೆ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದಟ್ ಈ ಮೂರು ಪೀರಿಯಡನ್ನ ಹುಷಾರಾಗಿ ನೋಡ್ಕೊಳ್ಳಿ, ಥೈರಾಯ್ಡ್ನ ಅವಾಗವಾಗ ಟೆಸ್ಟ್ ಮಾಡಿಸ್ತಾ ಇರಿ. ಸೊ ಎಲ್ಲ ಇದ್ದರೆ ಓಕೆ. ಬಿಕಾಸ್ ಯಾಕಪ್ಪ ಅಂತಂದರೆ, ನನಗೆ ಮುಂಚೆ ಕೂಡ ಥೈರಾಯ್ಡ್ ಪ್ರಾಬ್ಲಮ್ ಇರಲಿಲ್ಲ, ಪ್ರೆಗ್ನೆನ್ಸಿಲಿ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇರಲಿಲ್ಲ, ಬಟ್ ಡಿಲಿವರಿ ಆಗಿ 3 months ಆದಮೇಲೆ ನಾನು ಥೈರಾಯ್ಡಿಂದ ಸಫರ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಮೂರು ಪಿರಿಯಡ್ನ ತುಂಬ ಹುಷಾರಾಗಿ ನೋಡ್ಕೊಳ್ಳಿ. ಸೊ ಅಷ್ಟೇ, ಯಾವುದೇ ಕಾರಣಕ್ಕೂ ಈ ಥೈರಾಯ್ಡ್ನ ನೆಗ್ಲೆಕ್ಟ್ ಮಾಡಬೇಡಿ. ಸೊ ನೀವೇನಾದರೂ ಮಗು ಮಾಡ್ಕೋಬೇಕು ಅನ್ನೋ ಮುಂಚೆ ಪ್ಲ್ಯಾನ್ ಇದ್ದರೆ ಫಸ್ಟ್ ಥೈರಾಯ್ಡ್ನ ಟೆಸ್ಟ್ ಮಾಡಿಕೊಂಡು ಅದನ್ನು ನಾರ್ಮಲೈಸ್ ಮಾಡಿಕೊಂಡು ದೆನ್ ಯು ಕ್ಯಾನ್ ಗೋ ಅಹೆಡ್. ಸೊ ದಟ್ಸ್ ಇಟ್ ಫಾರ್ ದ ವೀಡಿಯೋ ಗೈಸ್. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಥೈರಾಯ್ಡ್ ರಿಲೇಟೆಡ್ ನಾನು ಇನ್ನೂ 2 videos ಇದೆ ಅಟ್ಯಾಚ್ ಮಾಡಿರ್ತೀನಿ, ಯಾರಿಗೆಲ್ಲ ಬೇಕು ಅಂದರೆ ಹೋಗಿ ನೋಡಿ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ದಟ್ಸ್ ಇಟ್ ಫಾರ್ ದ ವೀಡಿಯೋ ಗೈಸ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬೈ.